ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಮನ ವ್ಲಾಗ್ಸ್ ಇನ್ ಕನ್ನಡ. ಒಂದು ನಿಮ್ ಜೊತೆ ಒಂದು ಚಿಟ್ಚಾಟ್ ರೀತಿನಲ್ಲಿ ಮಾಡ್ಬೇಕಂತ ಅನ್ಕೊಂಡೆ. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಏನ್ರ ಬಗ್ಗೆ ಅಂತ ಅಂದ್ರೆ, ಈಗ ನಾನು ಯೂಟ್ಯೂಬರ್, ಸೊ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಜಸ್ಟ್ ನಾನು ನನ್ನ ವಿಡಿಯೋಸ್ ಅಷ್ಟೇ ಮಾಡ್ಬಿಟ್ಟು ಸುಮ್ಮನಾಗಿರ್ತೀನಿ. ನಾನಂಗಾದ್ರೆ ಯಾವುದೇ ಬೇರೆ ಯೂಟ್ಯೂಬರ್ಸ್ನ ನೋಡೋದಿಲ್ಲ, ಯೂಟ್ಯೂಬ್ ಚಾನಲ್ಗಳನ್ನ ಬೇರೆ ನೋಡೋದಿಲ್ವಾ? ಸೊ ಆಬ್ವಿಯಸ್ಲಿ ನಾನು ಕೂಡ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀನಿ. ಏನಕ್ಕೆ ನೋಡ್ತೀನಿ ಅಂಡ್ ಆ ಚಾನಲ್ಗಳನ್ನ ನೋಡೋದ್ರಿಂದ ಏನು ಎಂತು ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋರನ್ನ ಎನ್ಕರೇಜ್ ಮಾಡ್ಬೇಕಲ್ವಾ? ಸೊ ಹಾಗಾಗಿ ಎಷ್ಟೋ ಜನ ನನಗೆ ಒಂದೊಂದ್ಸತಿ ನಿಮ್ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಿಮ್ ವಿಡಿಯೋಸ್ ಅಷ್ಟು ರೀಚ್ ಆಗ್ತಾ ಇಲ್ವಲ್ಲ ಅಂತ ಕೇಳ್ತಾ ಇರ್ತಾರೆ. ಸೊ ಅದೇ ರೀತಿ ಈಗ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಈಗ ನಾನು ಹೇಳೋ ಚಾನಲ್ಗಳು ಪರಿಚಯ ಇಲ್ದಲೇನೆ ಇರ್ಬೋದು, ಬಿಕಾಸ್ ಅವರೆಲ್ಲರೂ ಕಂಟೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬಿಕಾಸ್ ನನಗೆ ನನ್ನ ಪರ್ಸನಲಿ ಅಂತ ತಗೊಂಡ್ರೆ, ಸೊ ನನಗೆ ಇಷ್ಟ ಆಗುವಂತಹ ಚಾನಲ್ಗಳು ಅಂಡ್ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೇನೆ ನೀವು ಬೇರೆ ಯಾವ ವ್ಲಾಗ್ಸ್ ನ ಯಾವ ಚಾನಲ್ಗಳಿಂದ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆಯ್ತಾ? ಸೊ ನಾನು ಕೂಡ ಆ ಚಾನಲ್ಗಳಿಗೆ ವಿಸಿಟ್ ಮಾಡ್ತೀನಿ, ನೋಡ್ತೀನಿ ಅಂಡ್ ಅಪ್ಕಮಿಂಗ್ ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಿಸ್ ಮಾಡಬೇಡಿ. ಇನ್ನು ಯಾವ ಯಾವ ಚಾನಲ್ಗಳು ಇಷ್ಟ ಆಗುತ್ತೆ ನಿಮಗೆ, ಯಾವ ಚಾನಲ್ ಅನ್ನ ನನಗೆ ನೋಡೋದಕ್ಕೆ ನೀವು ಸಜೆಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ನಾನು ಈ ವಿಡಿಯೋನ ಸುಮಾರು 15-20 ದಿನದಿಂದಾನೆ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ, ಆಯ್ತಾ? ಬಟ್ ಅನ್ಫಾರ್ಚುನೇಟ್ಲಿ ಅದು ಇದು ಅದು ಅನ್ಕೊಂಡು ಇನ್ನು ಟ್ರಾವೆಲ್ ವಿಡಿಯೋಸು ಬಾಕಿ ಇದೆ ಪೆಂಡಿಂಗ್. ಸೊ ಅಷ್ಟರೊಳಗಡೆ ಇದೊಂದು ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಅನ್ಕೊಂಡು ಶೂಟ್ ಮಾಡಿ ಇಟ್ಟಿದ್ದನ್ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ನಾನು ಮೊದಲೇ ಹೇಳ್ದಾಗೆ ನನ್ನ ಚಾನಲಲ್ಲಿ ಟ್ರಾವೆಲ್ ನೋಡ್ತೀರಾ, ವ್ಲಾಗ್ಸ್ ನೋಡ್ತೀರಾ, ರೆಸಿಪಿ ನೋಡ್ತೀರಾ, ಫ್ಯಾಷನ್, ಲೈಫ್ ಸ್ಟೈಲ್, ಮೇಕಪ್ ಎಲ್ಲವೂ ಕೂಡ ಒಂದೇ ಚಾನಲಲ್ಲಿ ತೋರಿಸ್ತೀನಿ. ಬಟ್ ನಾನು ಇಲ್ಲಿ ನಿಮಗೆ ಹೇಳ್ತಾ ಇರುವಂತಹ ಚಾನಲ್ಗಳು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟು ಆಬ್ವಿಯಸ್ಲಿ ವ್ಲಾಗ್ಸ್ ಇಂದಲೇ ಸ್ಟಾರ್ಟ್ ಮಾಡೋಣ, ಓಕೆನಾ? ವ್ಲಾಗ್ ಅಂತ ಬಂದಾಗ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಯಾವಾಗ್ಲೂ ಯಾರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ. ಸೊ ಅವ್ರಷ್ಟೇ ಅಲ್ಲ, ಅವ್ರಗಳ ಜೊತೆ ಇನ್ನೂ ಒಂದಷ್ಟು ಜನ ನಾನು ಇವತ್ತು ಈ ಸತಿ ಆ್ಯಡ್ ಮಾಡಿದ್ದೀನಿ. ನಾನು ಫ್ರೀ ಇದ್ದಾಗ ನೋಡ್ತಾ ಇದ್ದಂತಹ ಚಾನೆಲ್ಗಳನ್ನ, ಅದರಲ್ಲಿ ಮೊದಲನೇದಾಗಿ ನಾನು ವಿಶಾಲ್ ಹೆಗ್ಡೆ ಅವರ ಚಾನೆಲ್ನ ತಗೊಳ್ತೀನಿ. ಯಾಕೆ ಅಂತ ಅಂದ್ಬಿಟ್ಟು ನಿಮಗೆ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಯಾಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರ ಚಾನೆಲ್ನ ನೋಡಿರ್ತಾರೆ ಆ ಟೈಮಲ್ಲಿ, ಅವರು ಕೂಡ ನನಗೆ ಹೇಳಿದ್ದಾರೆ ಅವರ ಒಂದು ನ್ಯಾಚುರಲ್ ಆಗಿ ತಗೊಂಡೋಗುವಂಥ ವ್ಲಾಗ್ಸ್ ಇರ್ಬೋದು, ಹಾಗೆ ಫ್ಯಾಮಿಲಿ ಕೇರಿಂಗ್ ಇರ್ಬೋದು, ಒಬ್ರು ಸೆಲೆಬ್ರಿಟಿ ಆಗಿದ್ರು ಕೂಡ ಅವರು ಏನು ವ್ಯೂವರ್ಸ್ ಜೊತೆ ಕನೆಕ್ಟ್ ಇರುವಂತಹದ್ದಿರ್ಬೋದು, ಇದೆಲ್ಲವನ್ನು ತಗೊಂಡಾಗ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ವ್ಲಾಗಿಂಗ್ ಚಾನಲ್ ಅಲ್ಲಿ ವಿಶಾಲ್ ಹೆಗ್ಡೆ ಅವರ ಚಾನಲ್ ಕೂಡ ಒಂದನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ಹೋಗಿ ಅವ್ರ ಚಾನಲ್ ನ ವಿಸಿಟ್ ಮಾಡ್ಬೋದು. ನೀವೇ ಹೇಳ್ತೀರಾ ನನಗೆ, ಅಂಡ್ ನಾನು ಈಗ ಹೇಳಿದ್ದ ಚಾನಲ್ಗಳನ್ನೆಲ್ಲ ವಿಸಿಟ್ ಮಾಡಿ ನೋಡ್ಬಿಟ್ಟು ನನಗೆ ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಆಯ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನೇ ಇದ್ರು. ಅದಾದ್ಮೇಲೆ ಕನ್ನಡ ಮಾಮ್ ಸ್ಟಾಕ್ ಅಂತ ಅಂದ್ಬಿಟ್ಟು, ಸೊ ಇವರು ಅಷ್ಟೇ, ಇವ್ರದ್ದು ವ್ಲಾಗ್ಸ್ ತುಂಬಾನೇ ಏನೋ ಒಂದು ಫ್ಲೋನಲ್ಲಿ ಒಂದೇ ಹಂತದಲ್ಲಿ ಹೋಗುತ್ತೆ. ಅಂಡ್ ಎಲ್ಲೂ ಕೂಡ ಆಕ್ಟಿಂಗ್ ಅನ್ಸೋದಿಲ್ಲ, ಓವರ್ ಅಂತ ಅನ್ಸೋದಿಲ್ಲ. ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೇಗಿರ್ತಾರೆ, ಅವ್ರು ಹೇಗಿರ್ತಾರೆ, ಅದೇ ರೀತಿನಲ್ಲಿ ಜನರಿಗೆ ತುಂಬಾನೇ ಕನೆಕ್ಟ್ ಆಗಿ ಇರ್ತಾರೆ. ಮತ್ತೆ ಅವರ ವಿಡಿಯೋಸಲ್ಲಿ ಮಕ್ಕಳ ಬಗ್ಗೆ ಮತ್ತೆ ಒಂದೊಂದು ಟಿಪ್ಗಳು ಇರ್ಬೋದು, ಅದಾದ್ಮೇಲೆ ಒಂದು ವ್ಲಾಗ್ಸ್ ಅಂತ ಬಂದಾಗ ಒಂದ್ಸತಿ ಒಂದು ಫ್ರೇಮ್ ನ ಇಲ್ಲಿಟ್ರೆ ನಾವು ಮತ್ತೆ ಇನ್ನೊಂದ್ಸತಿ ಇನ್ನೊಂದ್ ಕಡೆ ಫ್ರೇಮ್ ಇಡ್ಬೇಕಾಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಫ್ರೇಮ್ ಕೂಡ ಅವ್ರದ್ದು ಒಂಥರ ಚೆನ್ನಾಗಿ ಒಂಥರ ಡಿಸಿಪ್ಲಿನ್ ಹೆಚ್ಚಾಗಿ ನನಗೆ ಕಾಣುತ್ತೆ ಇವರ ವ್ಲಾಗ್ಸ್ ಅಲ್ಲಿ. ಸೊ ಹಾಗಾಗಿ ನಾನು ಕನ್ನಡ ಮಾಮ್ ಸ್ಟಾಕ್, ಆಮೇಲೆ ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಇವ್ರ ಚಾನಲ್ ಏನಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಒಂದು ಡೇರಿಂಗ್ ಪರ್ಸನ್ ಅಂತ ಹೇಳ್ಬೋದು ಸ್ವಾತಿ ನಾಯಕ್ ಅಂತಂದ್ರೆ, ಅವರು ಅವಳು ಎಲ್ಲೂ ಕೂಡ ಆಕ್ಟ್ ಅನ್ನೋ ರೀತಿನಲ್ಲಿ ವಿಡಿಯೋಸ್ ನ ಮಾಡೋದಿಲ್ಲ. ಎಲ್ಲಾ ವಿಡಿಯೋಸು ಅವಳದು ನ್ಯಾಚುರಲ್ ಆಗೇ ಇರುತ್ತೆ. ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಅದನ್ನ ಡೈರೆಕ್ಟ್ ಆಗಿ ಒಳಗಡೆ ಒಂದು ಹೊರಗಡೆ ಒಂದು ಹತ್ರ ಮತ್ತೆ ಆರ್ಟಿಫಿಷಿಯಲ್ ಆಗಿ ಏ ಹೂ ಅಂತ ಅನ್ಕೊಂಡು ಕಿರ್ಚಾಡ್ಕೊಂಡು ವ್ಲಾಗ್ ನ ಮಾಡೋದಿಲ್ಲ ಒಂಥರ ಅವಳ. ಆಮೇಲೆ ಅವರ ಫ್ಯಾಮಿಲಿ ಅಂತ ಬಂದಾಗ ಕೇರ್ ಮಾಡೋದಿರ್ಬೋದು, ಒಂದು ಗಂಡು ಮಗು ಯಾವ ರೀತಿ ಒಂದು ತಂದೆ ತಾಯಿ ತವ್ರ ಮನೆ ಫ್ಯಾಮಿಲಿನ ಕೇರ್ ಮಾಡ್ತಾರೆ, ಸೊ ಆ ರೀತಿನಲ್ಲಿ ಅವರು ಟ್ರೀಟ್ ಮಾಡೋದಿದೆಯಲ್ವಾ. ಅವಳ ಹಳೆ ವಿಡಿಯೋಸ್ ಎಲ್ಲ ನೀವು ನೋಡ್ತಾ ಬಂದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಳ ಒಂದು ಚಾನಲ್ ಕೂಡ ನನ್ಗೆ ಇಷ್ಟ ಆಗುತ್ತೆ. ಅದಾದ್ಮೇಲೆ ಮಧ್ಯಮ ಕುಟುಂಬ, ಇವ್ರದ್ದು ಯಾಕೆ ಅಂತಂದ್ರೆ ಇವ್ರದ್ದು ಫ್ಯಾಮಿಲಿನೇ ಒಂಥರ ಜೇನುಗೂಡು ತರ, ತುಂಬಾ ದೊಡ್ಡ ಫ್ಯಾಮಿಲಿ, ಆಯ್ತಾ? ಸೊ ಅವರೆಲ್ಲರೂ ಒಂದು
ಏನ್ ಮಾತಾಡ್ತಾ ಇರ್ತಾರೆ ಹಾಗೆ ಒಂದು ನ್ಯಾಚುರಲ್ ಆಗಿ ಜನಕ್ಕೆ ತುಂಬಾ ಬೇಗನೆ ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ನನಗೆ ಮಧ್ಯಮ ಕುಟುಂಬ ಅವ್ರ ಚಾನಲ್ ಅನ್ನು ತಗೊಳ್ತೀನಿ. ಇನ್ನು ಟ್ರಾವೆಲ್ ಅಂತ ಬಂದಾಗ ನನಗೆ ಒನ್ ಅಂಡ್ ಒನ್ಲಿ ನನಗೆ ಡಾಕ್ಟರ್ ಬ್ರೋ ಸೂಪರ್. ಯಾಕೆ ಅಂತಂದ್ರೆ ಇನ್ನೂ ಏಜ್ ಅವ್ರಿಗೆ 22 ಇಯರ್ಸ್ ಆಯ್ತಾ, ಬಟ್ 22 ವರ್ಷಕ್ಕೇನೆ ಅವರ ತಂದೆ ತಾಯಿ ಹತ್ರ ಒಂದೇ 1 ರೂಪಾಯಿ ದುಡ್ಡು ಇಸ್ಕೊಳ್ಳೋದೇನೆ ನಮ್ಮ ಕರ್ನಾಟಕ ಮತ್ತೆ ಆಮೇಲೆ ಬೇರೆ ಸ್ಟೇಟು ಈಗ ಬೇರೆ ಕಂಟ್ರಿ ಪಾಕಿಸ್ತಾನ ಎಲ್ಲ ಹೋಗಿ ವಿಡಿಯೋಸ್ ಆಮೇಲೆ ಎಲ್ಲಿ ಹೋದ್ರೂ ಆ ಹುಡುಗ ಎಲ್ಲರನ್ನು ಪರಿಚಯ ಮಾಡ್ಕೊಳ್ಳೋ ಅಂಥದ್ದು ಮಾತು ಇದೆಯಲ್ಲ. ಸೊ ಮಾತುಗಾರಿಕೆ ಒಂದು ಬುದ್ಧಿವಂತಿಕೆ ಇತ್ತು ಅಂತ ಅಂದರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ನಾವು ಜನನ ಸಂಪಾದಿಸ್ಬೋದು ಗಳಿಸ್ಬೋದು ಅನ್ನೋ ಒಂದು ವಿಷಯನ ನಾವು ಹುಡುಗನಿಂದ ತಿಳ್ಕೊಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಡಾಕ್ಟರ್ ಬ್ರೋ ಅವರ ವ್ಲಾಗ್ ನೋಡೋದಕ್ಕೆ, ಐ ಮೀನ್ ಟ್ರಾವೆಲ್ ವ್ಲಾಗ್ನ ನೋಡೋದಕ್ಕೆ. ಆ್ಯಂಡ್ ಇತ್ತೀಚೆಗೆ ಎಲ್ಲ ತಂದೆ ತಾಯಿಗಳ ಮೇಲೇ ಮಕ್ಕಳು ಡಿಪೆಂಡ್ ಆಗಿರ್ತಾರೆ, ಗಂಡ್ಮಕ್ಳು ಒಂದು ಬೈಕ್ ಕೊಡಿಸಿ ಅಥವಾ ಪಾಕೆಟ್ ಮನಿ ಕೊಡಿ ಅದು ಇದು ಅಂತ ಅಂದ್ಬಿಟ್ಟು ಅಪ್ ಟು ಅವರು ತುಂಬ ದೊಡ್ಡವರಾದ್ರೂ ಕೂಡ ತಂದೆ ತಾಯಿ ಮೇಲೇ ಡಿಪೆಂಡ್ ಆಗಿರ್ತಾರೆ. ಬಟ್ ಈ ಹುಡುಗ ಚಿಕ್ಕ ವಯಸ್ಸಿನಿಂದಲೇ ಏನಾದರೂ ಒಂದು ಮಾಡ್ಬೇಕಂತ ತನ್ನ ಖರ್ಚಿನ ತಾನೇ ನಿಭಾಯಿಸ್ಕೊಂಡು ಈ ಹುಡುಗ ನನಗೆ ಅನ್ಸೋದು ಯೂತ್ಸ್ ಏನಿರ್ತಾರೆ ಹುಡುಗರು ಏನಿರ್ತಾರೆ ಹುಡುಗರು ಹುಡುಗಿರು ಯಾರಿರ್ತಾರೆ ಅವ್ರಿಗೆ ಒಂದು ರೋಲ್ ಮಾಡೆಲ್ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಪ್ರತಿ ಒಂದೊಂದಕ್ಕೂ ಇನ್ನೊಬ್ಬರ ಹತ್ರ ನಾವು ತಂದೆ ತಾಯಿ ಹತ್ರ ಎಲ್ಲರ ಹತ್ರನು ನಾವು ದುಡ್ಡು ಕೇಳೋದಕ್ಕಿಂತ ಸೊ ನಾವೇ ಇಂಡಿಪೆಂಡೆಂಟ್ ಆಗಿ ಏನ್ ಬೇಕಾದ್ರೂ ಮಾಡ್ಬೋದು. ಎಜುಕೇಶನ್ ಅಂತ ಅನ್ನೋದು ಒಂದು ಈಗಿನ ಇದಕ್ಕೆ ಮತ್ತೆ ಒಂದು ನಾಲೆಜ್ ಅಷ್ಟೇ ಬಿಟ್ರೆ ನಮ್ಗೇನ್ ನಾವೇನ್ ಕಲ್ತಿರ್ತೀವಿ ನಾವ್ ಯಾವ ರೀತಿ ಡೇರ್ ಅನ್ನೋ ರೀತಿನಲ್ಲಿ ಬೆಳೆದಿರ್ತೀವಿ ಅದು ಮೇ ಬಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಎಜುಕೇಶನ್ ಅಂತ ನೋಡಿದಾಗ ಈ ಹುಡುಗನ್ಗೆ ಏನು ಇಂಗ್ಲಿಷ್ ಅಷ್ಟು ಬರೋದಿಲ್ಲ ನನಗೆ ಬರೋದಿಲ್ಲ ಅಂತ ಅನ್ಕೊಂಡು ವ್ಲಾಗ್ಸ್ನ ಎಲ್ಲ ಟ್ರಾವೆಲ್ ವ್ಲಾಗ್ಸ್ನ ಮಾಡ್ತಾ ಇರ್ತಾರೆ. ಹಂಗೆ ಇಂಗ್ಲಿಷ್ ಬರಲ್ಲ ಅನ್ಕೊಂಡು ಕೂಡ ಬೇರೆ ಬೇರೆ ಕಂಟ್ರಿನ ನೋಡ್ತಾ ಇರೋದು ಹೋಗ್ತಾ ಇರೋದು ಆಮೇಲೆ ಎಲ್ರಿಗೂ ಫಾರಿನ್ಗೆ ಹೋಗಿ ಅಲ್ಲಿ ಹೇಗಿರ್ತಾರೆ ಏನು ಅಂತ ಗೊತ್ತಿರೋದಿಲ್ಲ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಅದನ್ನೆಲ್ಲ ಮನೇಲೇನೆ ಕುತ್ಕೊಂಡು 1,000 ರೂಪಾಯಿ ಏನು 5,000 ರೂಪಾಯಿ ಮೊಬೈಲ್ ಅಲ್ಲೂ ನೋಡ್ಬೋದು, 50,000 ರೂಪಾಯಿ ಮೊಬೈಲ್ ಇಟ್ಕೊಂಡಿರೋರು ಮೊಬೈಲ್ ಅಲ್ಲೇ ಕುತ್ಕೊಂಡು ನೋಡ್ಬೋದು. ಸೊ ಈ ಒಂದು ಅವಕಾಶನ ಎಲ್ರಿಗೂ ಕಲ್ಪಿಸಿರೋದಕ್ಕೆ ಸೊ ನನಗೆ ಡಾಕ್ಟರ್ ಬ್ರೋ ಚಾನಲ್ ತುಂಬಾನೇ ಇಷ್ಟ ಆಗುತ್ತೆ. ಅದಾದ್ಮೇಲೆ ಇನ್ನು ಫೈನಾನ್ಷಿಯಲ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಹಣ ಉಳ್ತಾಯ ಹೇಗೆ ಮಾಡಬೇಕು ಅದರಲ್ಲೂ ಒಂದು ಸ್ವಲ್ಪ ಎಜುಕೇಟೆಡ್ ಇರೋವಂಥವ್ರು ಒಂದು ಒಂದು ದುಡ್ಡನ್ನ ಉಳಿಸ್ತೀವಿ ಅಂತ ಅಂದಾಗ ಕೆಲವೊಂದೊಂದು ವೇ ಇರುತ್ತೆ ಆಯ್ತಾ. ಆ ಒಂದು ವೇನಲ್ಲಿ ಹೇಳ್ಕೊಡೋ ಅಂಥವ್ರು ಹೆಣ್ಮಕ್ಳು ಎಕ್ಸ್ಪೆಷಲಿ ಹುಡುಗಿರಲ್ಲಿ ಕಡಿಮೆ, ಅದರಲ್ಲಿ ನನಗೆ ಕನ್ನಡದಲ್ಲಿ ಸೂಪರ್ ಮಾಮ್ ಹೇಮಾ ಸೊ ಇವರು ಚಾನಲ್ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ರೀತಿನಲ್ಲಿ ಒಂದು ಪ್ಲಾನ್ ಯಾವ ರೀತಿ ಅನ್ನೋ ರೀತಿನಲ್ಲಿ ನಾರ್ಮಲ್ ಆಗಿ ಹೇಳ್ಕೊಡೋ ಅಂತದ್ದು ಇದೆಯಲ್ಲ ಅವೇ ನನಗೆ ತುಂಬಾನೇ ಇಷ್ಟ ಅಂತ ಅನ್ಸುತ್ತೆ. ನಾವು ವಿಸಿಟ್ ಮಾಡಿಲ್ಲ ನೀವು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅವ್ರ ಚಾನಲ್ನ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಎಲ್ಲರ ಚಾನಲ್ ಅನ್ನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ನೋಡಿ. ನಿಮಗೆ ಯಾರ ಚಾನಲ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಚಾನಲ್ನ ನೋಡ್ತೀರಾ, ನನಗೆ ಗೊತ್ತಿರೋ ಒಂದಷ್ಟು ಚಾನಲ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಯಾವ್ಯಾವ ಚಾನಲ್ ಗೊತ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಕೂಡ ಹೋಗಿ ನೋಡ್ತೀನಿ. ಮತ್ತೆ ಹಿಂದಿನಲ್ಲಿ ಒಂದು ಚಾನಲ್ ನೋಡ್ತೀನಿ, ಯಾವ್ದದು ಅಂತಂದ್ರೆ ಸಿಂಪ್ಲಿ ಲೈಫ್ ಅಂತ ಅಂದ್ಬಿಟ್ಟು, ಅದು ಬಂದು ಫುಲ್ ಮನೆಯಲ್ಲಿ ಒಂದು ಹೋಮ್ ಡೆಕೋರೇಟಿವ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಈ ತರ ಎಲ್ಲ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಏನು ಪ್ರೆಸೆಂಟ್ ಇರುತ್ತೆ. ಸೊ ಹಾಗಾಗಿ ಅದು ಒಂದು ಚಾನೆಲ್ನ ನೋಡ್ತೀನಿ. ನಾವು ಯೂಟ್ಯೂಬರ್ಸ್ ಆಗಿದ್ಮೇಲೆ ಬೇರೆಯವ್ರ ಚಾನಲ್ಗಳನ್ನ ನೋಡಬಾರ್ದು ಅಂತ ಅನ್ನೋದು ಖಂಡಿತ ಇಲ್ಲ. ನಮ್ಮ ಚಾನಲ್ ಅನ್ನ ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರ ಚಾನಲ್ ಅನ್ನ ನಾವು ನೋಡ್ತೀವಿ. ಸೊ ಒಬ್ರು ಚಾನಲ್ ಇಂದ ಒಬ್ರು ಏನಾದ್ರೂ ಒಂದೊಂದು ಕಲಿಯೋದು ಇದ್ದೇ ಇರುತ್ತೆ, ಒಂದು ಎಡಿಟಿಂಗ್ ಇರ್ಬೋದು ಅಥವಾ ಮಾತಾಡೋ ವೇ ಇರ್ಬೋದು, ಏನೇ ಒಂದು ಇದ್ರೂ ಕೂಡ ಒಬ್ರಿಗೊಬ್ರು ನಾವು ನೋಡಿ ಕಲಿಯುವಂಥದ್ದು ತುಂಬಾನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಆಬ್ವಿಯಸ್ಲಿ ನೋಡ್ತೀನಿ. ಆ್ಯಂಡ್ ನಿಮಗೆ ಏನಕ್ಕೆ ಹೇಳಿದೆ ಅಂತ ಅಂದ್ರೆ, ಇಲ್ಲಿ ಕೆಲವೊಂದೊಂದು ಚಾನಲ್ ಕೆಲವ್ರಿಗೆ ಪರಿಚಯ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಚಾನಲ್ ತ್ರೂ ಹೇಳ್ದಾಗ ನಮ್ಮ ಚಾನಲ್ ಅಲ್ಲಿ ನೋಡೋಂಥ ಒಂದಷ್ಟು ಜನ ವ್ಯೂವರ್ಸ್ ಬೇರೆ ಚಾನಲ್ಗಳನ್ನು ಹೋಗಿ ನೋಡ್ಬೋದು. ಸೊ ಇಲ್ಲಿ ಒಬ್ರಿಗೊಬ್ರು ಒಂಥರ ಜಾಯಿಂಟ್ ಒಂದು ಫ್ಯಾಮಿಲಿ, ಯೂಟ್ಯೂಬರ್ಸ್ ಅಂತ ಅಂದಾಗ ಎಲ್ಲರೂ ಒಂದು ಫ್ಯಾಮಿಲಿ ಅನ್ನೋ ರೀತಿನಲ್ಲೇ ನಾನು ಅನ್ಕೊಂಡಿರೋದು. ಸೊ ಎಲ್ಲರೂ ಬೆಳಿಬೇಕು, ಎಲ್ಲರೂ ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ನೋದೇ ಅಷ್ಟೇ ನನ್ನ ಒಂದು ಇಂಟೆನ್ಷನ್, ಅದು ಬಿಟ್ರೆ ಬೇರೆ ಏನಿಲ್ಲ. ಸೊ ಐ ಹೋಪ್ ಇವತ್ತಿನ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ಒಂದು ಜಸ್ಟ್ ಕ್ಯಾಶುವಲ್ ಟಾಕ್ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೆ ಅಂದ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.